ಸ್ನೇಹಿತರೆ, ಇಲ್ಲಿಯವರೆಗೂ ಈ ನಮ್ಮ ಮಸ್ತ್ ಮೂವಿ ಮಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಮಾಡುವ ಪ್ರತಿಯೊಂದು ಮೂವಿ ವಿಡಿಯೋ ನೋಟಿಫಿಕೇಶನ್ ಆಗಿ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವತ್ತು ವರ್ಲ್ಡ್ ಬೆಸ್ಟ್ ಮೂವಿ ಮೇಕರ್ಸಲ್ಲಿ ಒಬ್ಬರಾದ ಮಾರ್ವೆಲ್ ಸ್ಟುಡಿಯೋಸ್ ಕಡೆಯಿಂದ ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಎನ್ನುವ ಮೂವಿ ತೆರೆ ಕಂಡಿದೆ. ಎಲ್ಲರೂ ಮೂವಿ ಹೇಗಿರಬಹುದು, ಯಾವ ಲೆವೆಲ್ಗೆ ಇದು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತ ಕಾಯ್ತಾ ಇದ್ದೀರಾ? ನಾವು ಜಸ್ಟ್ ಈಗ ಮೂವಿ ನೋಡಿಕೊಂಡು ಈ ರಿವ್ಯೂನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಜವಾಗ್ಲೂ ಹೇಳಬೇಕಂದ್ರೆ ಈ ಮೂವಿ ನನಗೆ ತುಂಬ ಇಷ್ಟವಾಯಿತು. ಹಾಗೆ ಮೂವಿಯಲ್ಲಿ ವಿಜುವಲ್ಸ್ ಎಫೆಕ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾವೆ. ಡಾಕ್ಟರ್ ಸ್ಟ್ರೇಂಜ್ ಮತ್ತು ವಾಂಗ್ ಪರ್ಫಾರ್ಮೆನ್ಸ್ ಕೂಡ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿದೆ. ಈಗ ಮೂವಿ ಸ್ಟೋರಿಯ ವಿಷಯಕ್ಕೆ ಬಂದರೆ, ಈ ಮೂವಿ ಪೂರ್ತಿ ಮಲ್ಟಿವರ್ಸ್ ಕಾನ್ಸೆಪ್ಟ್ನಿಂದನೇ ನಡೆಯುತ್ತೆ. ಈ ಮೂವಿ ನೋಡಿದ ಮೇಲೆ ನಾನು ಮಲ್ಟಿ ಯೂನಿವರ್ಸ್ ಮೇಲೆ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಆ ವಿಡಿಯೋ ಅತಿ ಶೀಘ್ರದಲ್ಲಿ ಮಾಡಿ ಪಬ್ಲಿಷ್ ಮಾಡ್ತೀನಿ. ಆವಾಗ ಟೋಟಲ್ ಮಲ್ಟಿವರ್ಸ್ ಕಾನ್ಸೆಪ್ಟ್ ನಿಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ಸ್ನೇಹಿತರೆ, ಈ ಮೂವಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ ಪಾತ್ರಗಳು ಅಷ್ಟೇ ಅಲ್ಲದೆ, ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗದ ಅನೇಕ ಪಾತ್ರಗಳು ಕೂಡ ಇದ್ದಾವೆ. ಇನ್ನೊಂದು ವಿಷಯ ಏನಂದರೆ, ಈ ಮೂವಿ ನಿಮ್ಮನ್ನು ಅಲ್ಲಲ್ಲಿ ಪಕ್ಕ ಭಯಪಡಿಸುತ್ತೆ. ಅಂದರೆ ಈ ಮೂವಿಯಲ್ಲಿ ಹಾರರ್ ಸೀನ್ಸ್ ಕೂಡ ಇದ್ದಾವೆ. ಈ ಮೂವಿಯಿಂದ ಮಾರ್ವಲ್ ಸಂಸ್ಥೆ ಅವೆಂಜರ್ ಎಂಡ್ ಗೇಮ್ ಜಸ್ಟ್ ಟ್ರೇಲರ್ ಅಷ್ಟೇ. ನೀವು ನೋಡಬೇಕಾದದ್ದು ಇನ್ನೂ ಬಹಳ ಇದೆ ಅಂತ ಈ ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ನಲ್ಲಿ ಮಾಡಿ ನಮಗೆ ತೋರಿಸಿದ್ದಾರೆ. ಫ್ಯೂಚರ್ನಲ್ಲಿ ಬರುವ ಮಾರ್ವೆಲ್ ಮೂವೀಸ್ ಮೇಲೆ ಒಳ್ಳೆ ಹೈಪ್ನ ಕ್ರಿಯೇಟ್ ಮಾಡಿದೆ ಈ ಮೂವಿ. ಸ್ನೇಹಿತರೆ, ಮೂವಿಯಲ್ಲಿ ಬರುವ ಸೀನ್ಸ್ ಬಗ್ಗೆ ಹೇಳುವುದಿಲ್ಲ, ಯಾಕಂದರೆ ಅವು ಸ್ಪಾಯ್ಲರ್ ಆಗಿಬಿಡ್ತವೆ. ಆದ್ದರಿಂದ ಮೂವಿ ನೋಡಿದ ಮೇಲೆ ನನ್ನ ಒಪಿನಿಯನ್ನ ಈ ಥರ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಹೆಚ್ಚು ಬಿಟ್ಟು ಕೊಡದೆ ಕೇವಲ ಒಂದು ವಿಷಯ ಮಾತ್ರ ಹೇಳುವುದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಸ್ಟ್ರೇಂಜ್ ಮೂರನೆಯ ಕಣ್ಣು ತೆರೆದಾಗ ಥಿಯೇಟರ್ನಲ್ಲಿ ಸೀಟಿ ಹೊಡಿತಾನೆ ಇರ್ತಾರೆ ಪ್ರೇಕ್ಷಕರು. ಓವರ್ಆಲ್ ಮೂವಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ತಪ್ಪದೆ ಥಿಯೇಟರ್ಗೆ ಹೋಗಿ ವೀಕ್ಷಣೆ ಮಾಡಿ. ಎಂಡ್ ಪೋಸ್ಟ್ ಕ್ರೆಡಿಟ್ಸ್ ನಾವು ಅಂದುಕೊಂಡ ಹಾಗೆ ಏನೂ ಅಷ್ಟು ಇರೋದಿಲ್ಲ. ಅಂದರೆ ಆ ಸೀನ್ಸ್ ಅಷ್ಟು ಎಫೆಕ್ಟಿವ್ ಆಗಿ ಏನೂ ಇಲ್ಲ. ಮೂವಿ ಮುಗಿದರೂ ಪೋಸ್ಟ್ ಕ್ರೆಡಿಟ್ಗೋಸ್ಕರ ಕೂತೆ, ಬಟ್ ಡಿಸಪಾಯಿಂಟ್ಮೆಂಟ್ ಆಯಿತು. ಅಷ್ಟೇ ಬಿಟ್ಟು ಮೊಸರಿನಲ್ಲಿ ಕಲ್ಲು ಹುಡುಕುವುದನ್ನು ಬಿಟ್ಟು ಮೂವಿ ಮಾತ್ರ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಈ ಮೂವಿಯಲ್ಲಿನ ಇನ್ನೊಂದು ಮುಖ್ಯ ಪಾತ್ರ ವಾಂಡಾ. ಇವಳ ಬಗ್ಗೆ ಎಷ್ಟೇ ಹೇಳಿದ್ರೂ ಕಡಿಮೆನೆ. ಆ ರೇಂಜ್ಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ ಈ ವಾಂಡಾ ಪಾತ್ರ. ಎಮೋಷ್ನಲ್ ಆಗಿ, ಇವಿಲ್ ಆಗಿ ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾಳೆ. ಸೊ ಫ್ರೆಂಡ್ಸ್, ನೀವು ಕೂಡ ಮೂವಿನ ತಪ್ಪದೇ ವೀಕ್ಷಣೆ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ರಿವ್ಯೂ. ಮೀಟ್ ಯು ಗೈಸ್ ಅಗೇನ್ ಇನ್ ದ ನೆಕ್ಸ್ಟ್ ರಿವ್ಯೂ. ಧನ್ಯವಾದಗಳು. ಇನ್ಮೇಲೆ ಪ್ರತಿಯೊಂದು ತಿಂಗಳು ಯಾವುದೋ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಗಿವ್ ಅವೇನ ಪ್ಲಾನ್ ಮಾಡ್ತಾ ಇದ್ದೀವಿ. ಗಿವ್ ಅವೇ ಅಂದರೆ ಗೊತ್ತಲ್ವಾ, ಗಿಫ್ಟ್ಸ್ನ ನಿಮಗೆ ಕೊಡಲಾಗುತ್ತೆ ಮಸ್ತ್ ಮೂವಿ ಮಗ ಚಾನಲ್ ಕಡೆಯಿಂದ. ಇದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ. ಪ್ರಸ್ತುತ ನಮ್ಮ ಚಾನಲ್ನಲ್ಲಿ ಇನ್ಮೇಲೆ ಪಬ್ಲಿಷ್ ಮಾಡುವ ವಿಡಿಯೋನ ನೋಡಿದ ತಕ್ಷಣ ಲೈಕ್ ಮಾಡಿ ಜಸ್ಟ್ ಒಂದು ಕಮೆಂಟ್ ಮಾಡಿ ಸಾಕು. ವಿಡಿಯೋಗೆ ಕಮೆಂಟ್ ಮಾಡುವವರಲ್ಲಿ ನಾವು ಒಬ್ಬರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಗಿಫ್ಟ್ನ ಕೊಡಲಾಗುತ್ತೆ.